ಹಲೋ, ಹಾ ನಮಸ್ಕಾರ ಸರ್. ನಮಸ್ಕಾರ, ನಾನು ಲಕ್ಷ್ಮೀಕಾಂತ್ ಮಾತಾಡೋದು. ಲಕ್ಷ್ಮೀಕಾಂತ್ ಹೇಳಿ. ನಿಮ್ಮನ್ನ ಒಂದ್ಸರಿ ಕಂಡಮ್ ಮಾಡಿ ಇದು ಮಾಡಿದ್ನಲ್ಲ ಸರ್, ಫ್ಯಾನ್ ಸಿಗದ್ ಬಿಟ್ಟು ಒಂದ್ ದರ್ಶನ್ ದರ್ಶನ ದರ್ಶನ್ ಒಮ್ಮೆ ಅವ್ನ್ ಬರ್ಡೇಗ್ ಹೋಗಿದ್ರಲ್ಲ ಅಲ್ಲೊಂದ್ಸರಿ ನಿಮ್ಗೆ ಫ್ಯಾನ್ ಸಿಗ್ ಬಿಟ್ಟು ಏನೇನೋ ಮಾತಾಡ್ತಿದ್ದ ಅವ್ನ್ ಉಲ್ಟಾ ಪಲ್ಟಾ ಒಂದ್ಸರಿ ಇದ್ರಲ್ಲಿ ನೋಡ್ದೆ. ಈ ಟೈಮಲ್ಲಿ ಇಂತ ನನ್ ಮಕ್ಕಳನ್ನೆಲ್ಲ ಹಾಕಿರ್ಬೋದು ಸರ್, ಯಾರಿಗೆ ಇವನ್ ದರ್ಶನ್ ಈ ಟೈಮಲ್ಲಿ ಹಾಕಿರ್ಬೋದು. ನಿಮ್ಮನ್ನ ಒಂದ್ಸರಿ ಕಂಡಮ್ ಮಾಡಿದ್ದ ಫ್ಯಾನ್ ಸಿಗಳ್ ಬಿಟ್ಟು. ನಾನ್ ನೋಡಿದ್ದೆ ಅದು ವಿಡಿಯೋ ಒಂದ್ಸರಿ ನೋಡಿದೆ. ಈ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಇಂತ ನಮ್ ಮಕ್ಕಳು ಹಾಕಿರ್ಬೋದು ಒಳಗಡೆ ಇದನ್ನ ಕಂಡಮ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರ ನಿಮ್ದು ಸ್ವಲ್ಪ ಪ್ರೆಷರ್ ಬರ್ತಾ ಇಲ್ಲ ನೋಡಿದೆ ಈ ಚಾನಲ್ಗಳು. ಈಗ ಈ ಟೈಮಲ್ಲಿ ಸ್ವಲ್ಪ ನೀರಳ ಸಾಂಗ್ ಮಾಡ್ಬೇಕು ಅಂತ ಟೈಮಲ್ಲಿ, ಯಾಕಂದ್ರೆ ಅವ್ನ ಅಹಂಕಾರ ಬೇಜಾನ್ ಇತ್ತು. ಅದು ನಿಮ್ ಮೇಲೆ ಒಂದ್ಸರಿ ಹುಡುಗನ್ ಬಿಟ್ಟು ಯೂಟ್ಯೂಬ್ಗೆ ಬೇಡ ಬೇಡ ಕಾಮೆಂಟ್ ಗಳೆಲ್ಲ ಹಾಕ್ತಿದ್ದ. ನಮ್ ಹುಡುಗರ ಮೇಲೆ ನಮ್ಮ ರಿಪೋರ್ಟರ್ ದಯಾನಂದ್ ಅನ್ನೋರ್ಗೆ ಇವ್ರ ಬೋನ್ ಸರ್ ಹಲ್ಲೆ ಮಾಡಿದ್ರು. ಹೌದೌದೌದು, ಅದನ್ನ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಅದು ಕ್ಲಿಯರ್ ಆಯ್ತು. ಅವರು ನನ್ ಮೇಲೆ ಅವರು ಏನೋ ಡಿ ಕಂಪನಿ ಅಂತ ಇಟ್ಕೊಂಡು ಅದ್ರಲ್ಲಿ ನಮ್ ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗಿಲ್ಲ, ಏನೋ ಕೆಟ್ಟ ಕೆಟ್ಟದಾಗೇನು ಹಾಕಿಲ್ಲ. ಅವ್ರು ಏನೋ ಇವ್ರು ಹೇಳ್ತಿರೋದು ಸುಳ್ಳು, ನಾವೇನು ಓಡ್ದಿಲ್ಲ, ಅಲ್ಲಿ CCTV ಕ್ಯಾಮ್ರಾ ಇಲ್ವಾ, ಅದು ಇದು ಅಂತೆಲ್ಲ ಏನೋ ಹೇಳ್ಕೊಂಡು ಸುದ್ದಿ ಮಾಡ್ತಾ ಇದ್ರು. ಬಟ್ ನಾನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಏನ್ ಗೊತ್ತಾ ಸರ್, ಇವ್ರನ್ನೆಲ್ಲ ಬೆಳೆಯಕ್ ಬಿಟ್ರೆ ನಾಳೆ ಮಾಫಿಯಾ ಮಾಡ್ತಾರೆ ಇವರೆಲ್ಲ, ಸರ್ವಲ್ ಡಾನ್ಗಳ ಹೋಗ್ತಾರೆ ಅಂತ. ನಮ್ಮ ಮಕ್ಕಳು ಬಿಟ್ರೆ ನಮ್ಮ ಮಕ್ಕಳು ನೀವಾಗಿ ಇಂಥ ಟೈಮೆಲ್ಲ ತೊಳಿಬೇಕಾಯ್ತು. ಯಾಕಂದ್ರೆ ಒಳ್ಳೆತನ ಇಲ್ಲ ಸರ್ ಅವ್ರ ಹತ್ರ ನೋಡಿದ್ರೆ ಗೊತ್ತಾಗ. ಪಾಪ ಅವ್ನ್ ಯಾರಿಗೋ ಕೊಬ್ಬು ತಿಳಿದು ಬಟ್ಟೊಳಗೆ ಹೋಗಿದೆ, ಅವ್ನಿಗೆ ಏನು ಮಾಡೇ ಇಲ್ಲ. ಇವ್ರು ಬೇಕಾಗಿದ್ದ ಇದ್ರಲ್ಲಿ ಒಂದು ಯಾವ್ದೋ ಒಂದು ಹೆಲ್ಪ್ ಮಾಡೋದು ವಿಡಿಯೋ ಮಾಡಿ ಆ ರಜನಿ ಅನ್ನವಳಿದಾಳಲ್ಲ ಅವಳು ಇವ್ರಿಗೆ ಸಪೋರ್ಟ್ ಇಷ್ಟೊಂದು ಸಪೋರ್ಟ್ ತೋರ್ತಾಳ ಅವ್ರ ಹತ್ರ. ಅದಕ್ಕೆ ಬರೀ ಅವಂದೇ ಮಾಡ್ತಾಳ ಅವಳು ರಜನಿ ಅನ್ನವಳು. ಅವ್ರ ಅಭಿಮಾನ ಅಪ್ಪ ಅದು, ಅದಕ್ಕೆ ರಜನಿಗೆ ಏನ್ ಹೇಳಕ್ ಆಗುತ್ತೆ, ಬೇಡ ಮಾಡ್ಬೇಡ ಅಂತ ಹೇಳಕ್ ಆಗುತ್ತಾ? ಮಾಡ್ಲಿ ಸರ್, ಒಳ್ಳೇದ್ ಮಾಡ್ಲಿ, ಒಳ್ಳೇದ್ ಮಾಡ್ತಾ ಇಲ್ಲಲ್ಲ, ಕೆಟ್ಟದಕ್ಕೆ ಪ್ರೋತ್ಸಾಹ ಕೊಟ್ರೆ. ಅಂದ್ರೆ ದರ್ಶನ್ ಜೊತೆಲಿ ಇರೋರೆಲ್ಲ ಕೆಟ್ಟವ್ರೇನ, ಒಳ್ಳೆಯವ್ರಿಲ್ವಾ ಅಲ್ಲಿ? ಒಳ್ಳೆವರು ಯಾರೋ 100ಕ್ಕೆ ಒಬ್ಬ ಹುಡುಕ್ಬೋದು ಅಷ್ಟೇನೆ, ಯಾರೋ ಅದ್ರಲ್ಲಿ ನಾವು ನೋಡಿಲ್ಲ. ಬಟ್ ಎಲ್ಲಾ ಅಲ್ಲಿ ಕಿತ್ತವ್ರ ನಮ್ಮ ಮಕ್ಳೆ ಏನ್ ಮಾಡಿದ್ರು ಸರಿ ಅಂತಾರಲ್ಲ, ಅದ್ ನನಗೆ ಇಷ್ಟ ಇಲ್ಲ. ಏನೇ ಮಾಡ್ಲಿ ಅವ್ನು ಸರಿ ಅಂದ್ರೆ ಅದೆಷ್ಟ ಸರಿ, ಈಗ 10 ಒಳ್ಳೆ ಕೆಲಸ ಮಾಡಿದೀನಿ ಅನ್ಬಿಟ್ಟು ಒಬ್ಬೊಂದು ಮರ್ಡರ್ ಮಾಡ್ಬೋದಾ? ಅದ್ ನನಗೆ ಹಿಡಿಸ್ತಾ ಇಲ್ಲ ಸರ್ ಅದು ಅವ್ರು ಮಾಡೋದು. ಇಂತ ನನ್ನ ಮಕ್ಕಳನ್ನೆಲ್ಲ ಅಷ್ಟು ಉಳಿಬೇಕು ಅನ್ಸ್ತದ್ವಿ. ನನ್ಗೊಂದೊಂದು ಟೈಮ್ ಏನಸ್ತದೆ ಗೊತ್ತಾ, ಅಲ್ಲಿರೋ ಅಭಿಮಾನಿಗಳೆಲ್ಲ ಸ್ಪ್ರೈ ಮಾಡಿ ಎಂತ ಒಂದು ಏನಾದ್ರು ಬೆಂಕಿ ಹಾಕಿ ಸುತ್ತಾಕ್ಬಿಡ್ಬೇಕು ಅನ್ಸ್ತದೆ, ಅಷ್ಟು ಕೋಪ ಬರುತ್ತೆ ನೋಡೋ ಹೊತ್ತಿಗೆ. ಮಾತಾಡ್ಬಿಡಪ್ಪ, ಎಲ್ಲಾ ಅಭಿಮಾನಿಗಳಿಗೂ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ನಾನು ಯಾಕಂದ್ರೆ ಟೆಲಿಕಾಸ್ಟ್ ಮಾಡ್ತೇನೆ. ಎಲ್ಲಾ ಅಭಿಮಾನಿ ಅಲ್ಲ ಹೇಳೋದು ಕೇಳಿ ಸರ್, ಎಲ್ಲಾ ಅಭಿಮಾನಿ ಅಂತಲ್ಲ ನಾನು ಹೇಳ್ತಾರದು. ಅಲ್ಲಿ ಅವ್ನ್ ಮಾಡಿದ್ದೆಲ್ಲ ಸರಿ ಅಂತಾರಲ್ಲ ಅವ್ರಿಗೆ ಹೇಳ್ತಾರದ್ ನಾನು. ಅವನೇನೇ ಮಾಡಿದ್ರು ಸರಿ, ನಮ್ ಬಾಸ್ ಅವನ್ ಯಾರು ಕಮಿಟ್ಮೆಂಟ್ ನೋಡಿದೆ ಅವನೇನ್ ಮಾಡಿದ್ರು ಸರಿ ಅಂತ. ಈಗ ತುಂಬಾ ಜನ ಅದ್ರಲ್ಲಿ ತುಂಬಾ ಜನ ಅಂದ್ರೆ ಅಲ್ಲಿರೋರೆಲ್ಲ ನೋಡಿ ಮೀಡಿಯಾ ದವರಿಗೆಲ್ಲ ಬಹಿಷ್ಕಾರ ಆಗ್ತಾವ್ರೆ. ಒಂಥರ ಮೀಡಿಯಾದವ್ರು ಇರೋದ್ರಿಂದನೇ ಸ್ವಲ್ಪ ಈ ರೌಡಿ ಜಾಮನ್ ತಗ್ಗಿ ಬಗ್ಗೆ ನಡೆಯೋದು. ಏ ಕ್ಯಾಮ್ರಾಗಳಿದಾವಪ್ಪ, ಸ್ವಲ್ಪ ತಗ್ಗಿ ಬಗ್ಗೆ ಹೋಗಿ, ಇಲ್ಲ ಅಂದ್ರೆ ಇವ್ರನ್ನ ಹಿಡಿಯಕ್ ಆಗ್ತಿತ್ತ ಸರ್ ಈ ಕೊರಡಿ ನನ್ ಮಕ್ಕಳನ್ನ ಹೇಳಿ. ಲಕ್ಷ್ಮೀಕಾಂತ್ ಊಟ ಹಾಕವನಲ್ಲ ಅಲ್ಲಿರೋವೆಲ್ಲ ನೆಟ್ಟಿಗೆ ಕೆಲ್ಸ ಕಾರ್ಯ ಇರೋನ್ ಹೋಗ್ತಾನ ಸರ್ ಅಲ್ಲಿ. ಇವನೇನ್ ಧನಂದರಿ ಕೆಲ್ಸ ಮಾಡಿದ್ರೆ ಹೋರಾಡ್ಲಿ, ಅದೊಂಥರ ಅಲ್ವಾ? ಈಗ ಲಕ್ಷ್ಮೀಕಾಂತ್ ಯಾರ ಅಭಿಮಾನಿ ಸರ್? ಯಾರು ಒಳ್ಳೇದ್ ಮಾಡ್ತಾನ ಅವನಿಗೆ ಸರ್. ನಾನು ಕಾಟಾರ ನೋಡಿದೆ ಸರ್, ಒಳ್ಳೆ ಪಿಕ್ಚರ್ ನಾನೇ ಆಚೆ ಬಂದು ಹೇಳ್ದೆ, ಒಳ್ಳೆ ಹೀರೋನಪ್ಪ ಅವ್ರು ಸಖತ ಮಾಡಿದಾನೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಜೈ ಅಂತೀನಿ, ಕೆಟ್ಟದ್ ಮಾಡಿದ್ರೆ ನಾನು ಯಾವತ್ತೂ ಯಾವ ಎಂತ ಪ್ರಭಾವಿ ಆಗ್ಲಿ ಅವ್ನು ಬೈದೇ ಮಾತಾಡೋದು ನಾನು. ಈ ಸಾರ್ ಜೀವ ಇರೋ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಇರೋ ದಿವಸ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡ್ಬೇಕು ಅಂತವರಾಗಿರ್ಬೇಕು ಯಾರೇ ಆಗ್ಲಿ. ಒಬ್ರು ಕೆಟ್ಟದ್ ಮಾಡಿ ಬದುಕೋದ್ ನೀನ್ ಎಷ್ಟ ಸರಿ ಸರ್? ಅದ ಲಕ್ಷ್ಮೀಕಾಂತ್ ಜೀವನದಲ್ಲಿ ಏನು ತಪ್ಪೇ ಮಾಡಿಲ್ವಾ? ಇಲ್ಲ ಸರ್, ನಾನ್ ಯಾವ್ದೋ ತಪ್ಪು ಇಂಥದ್ ಮಾಡಿದೆ ಅಂತ ಯಾರೋ ತೋರಿಸ್ಬಿಡಿ ಸರ್. ನಮ್ ತಂದೆ ತಾಯಿ ನಮ್ಗೆ ಆತರ ಕಲ್ಸ್ಕೊಟ್ಟಿದ್ದಾರೆ ಸರ್, ಒಬ್ರಿಗೆ ಒಳ್ಳೇದ್ ಮಾಡು, ಒಂದ್ ಒಳ್ಳೇದ್ ಹೇಳ್ಕೊಡೋ, ಕೆಟ್ಟದ್ ಮಾಡಿದ್ರೆ ನಾನು ಹೇಳ್ತೀನಿ, ಬುದ್ಧಿ ಹೇಳ್ತೀನಿ ಮಾಡ್ಬೇಡ್ರಿ. ನಾನ್ ತಪ್ಪ ಮಾಡಿಲ್ಲ ಸರ್, ನಾನ್ ತಪ್ಪು ಮಾಡಕ್ಕೂ ಹೋಗಲ್ಲ.
ತಪ್ಪು ಮಾಡಕ್ ಬಂದ್ರೆ ಬಿಡಲ್ಲ ನಂದು ಆತರ ಪ್ರಶ್ನೆ ಮಾಡ್ತೀನಿ. ತಪ್ಪು ಮಾಡಿದ್ರೆ ಬಿಡಲ್ಲ ನಂದು ಆತರ, ಯಾಕಂದ್ರೆ ನಮ್ ತಂದೆ ತಾಯಿ ನಮ್ಗೆ ಆತರ ಕಲ್ಸ್ಕೊಟ್ಟಾರ. ಕೆಟ್ಟದ್ ಮಾಡ್ಲೇಬೇಡ ಯಾರಿಗೂನು, ಒಳ್ಳೇದ್ ಮಾಡ್, ನಿನ್ ಕೈಲಿ 10 ರೂಪಾಯಿ ಇದೆಯ ಕೊಡು, ಇಲ್ಲ ತುಂಬಿಸ್ಬಿಡು ಅಂತ. ಬಟ್ ಇವ್ರು ನನಗೇನ್ ಗೊತ್ತ ಸರ್ ಪ್ರಶ್ನೆ, ನೀವು ಅಂದ್ರೆ ನಮಗೂ ಇಷ್ಟ ಮಾತಾಡ್ತೀವಿ, ಯಾಕಂದ್ರೆ ಒಂದ್ ಒಳ್ಳೆ ವ್ಯಕ್ತಿ ಅಂತ. ಅದೇ ಕೆಟ್ಟನಾಗಿದ್ರೆ ನಿಮಗ್ ಫೋನ್ ಮಾಡ್ತಿದ್ನ ನಾನು ಹೇಳೆ ಮಾಡಲ್ಲ. ಅದೇ ಒಳ್ಳೆತನ ಇದ್ರೆ 4 ಜನ ಹುಡ್ಕೊಂಡ್ ಬರ್ತಾರೆ ಸರ್. ಈ ತರ ಎಲ್ಲ 4 ಜನ ಒಳ್ಳೇದ್ ಮಾಡಿದೀನಿ ಅಂತ ಯಾರು ಬಿಡಕಾದ್ರೆ ಅವ್ರನ್ನ ಕೊಲ್ಬೋದ ಸರ್ ಇವನ ದರ್ಶನ. ಏನ್ ಏನ್ ನಾನು ಒಳ್ಳೆ ರೆಸ್ಪೆಕ್ಟ್ ಇತ್ತು ಸರ್ ನನ್ ಮಗನು, ಅವ್ನು ಫ್ಯಾನ್ಸ್ ಸರ್ ಅವನು. ನನ್ ಮಗ ಅವನಂದ್ರೆ ಪ್ರಾಣ. ಈಗ ಅವ್ನ ಅವನ್ನೆಲ್ಲ ತಿರ್ಗಾಡಕ್ ಹಂಗ್ ಹೋಗಿಲ್ಲ, ಹೋಗಿದಿದ್ರೆ ಪರೇ ಹಾಕಿ ಮನೆಯಿಂದ ಆಚೆ ಇಡ್ತಿದ್ದೆ. ನನ್ ಮಗನು ಅವ್ನು ಫ್ಯಾನ್ಸ್ ಸರ್, ಅವನು ಪಕ್ಕ ಅಭಿಮಾನಿ ಅವನು. ಇವಾಗ ಅಂದ್ರೆ ಸಾಯ್ತಾ ಇದ್ದ ಅವನ್ ಮುಂದೆ, ನನ್ ಮಗನ್ ಮುಂದೆ ಅವ್ನ್ ಎರಡೆದಿರಿ ಬೈದೆ ದರ್ಶನ್ಗೆ. ಅನ್ಭವಿಸಿಲ್ಲ ನನ್ ಮಗ ಇವೆಲ್ಲ ಅಂತ. ಅವಾಗ ಅವನ್ ಅರಿವಾಯ್ತು ನನ್ ಮಗನ್ಗೆ, ತಪ್ಪು ಮಾಡ್ತಾ ಇದ್ದಾನೆ ಅವನು ದರ್ಶನ್ ಅಂತ. ಇವಾಗ ಹೋಗ್ತಾ ಇಲ್ಲ ಅವನು. ಅವನ್ ವಿಷಯನೇ ಎತ್ತಲ್ಲ, ಫ್ರೆಂಡ್ ಗಳೊಟ್ಟಿಗೆಲ್ಲ ಡಿಬಾಸ್ ಡಿಬಾಸ್ ಅಂದೇ ಮಾತಾಡೋನು, ಯಾವಾಗೂನು ಅದ್ರ ಬಗ್ಗೆನೆ ಮಾತಾಡೋನು. ಇವಾಗ ಅವನು ಅದು ಸುದ್ದಿನೇ ಎತ್ತಲ್ಲ, ಯಾಕಂದ್ರೆ ಗೊತ್ತಾಯ್ತಲ್ಲ ಇವ್ನು ತಪ್ಪು ಮಾಡಿರೋದು. ಇವಾಗ ಕಚಡ ಒಳ್ಳೆ ತಂದೆ ತಾಯಿ ಹುಟ್ಟಿದವ್ರು ಸರ್ ಅವ್ನ್ ಬೆಂಬಲ ಕೊಡಲ್ಲ ಸರ್ ಈ ತರ ವಿಷಯಗಳಲ್ಲಿ. ನಿಜವಾಗ್ಲು ನೀವೇನಾದ್ರೂ ಬೈಕೊಳ್ಳಿ, ನಾನು ಈ ತರಾನೇ ಹೇಳ್ತೀನಿ. ಒಳ್ಳೆ ತಂದೆ ತಾಯಿ ಹುಟ್ಟಿದವರು ಈ ತರ ಅವ್ನಿಗೆ ಬೆಂಬಲ ಕೊಡಲ್ಲ. ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕು. ನಮ್ ಭಾರತ ಅವ್ನು ತಪ್ಪು ಮಾಡವನೇ, ಶಿಕ್ಷೆ ಅನುಭವಿಸಿದಾನ ಅವನು. ತಂದೆ ತಾಯಿಗೆ ಒಳ್ಳೆ ತಂದೆ ತಾಯಿ ಹುಟ್ಟಿದವನು ಅಂತ, ಅದಕ್ಕೆ ಅರ್ಥ. ಈ ತರ ಬೆರಕೆ ಹುಟ್ಟಿದವರು ಅಂತಾರೆ ಸರ್, ನಾನು ಓಪನ್ ಆಗಿ ಹೇಳ್ತೀನಿ ಅದೇನೇ ಆಗ್ಲಿ. ಯಾಕಂದ್ರೆ ಸರ್ ಒಳ್ಳೆತನಕ್ಕೆ ಬೆಲೆ ಕೊಡ್ಬೇಕು ಸರ್. ನಾನು ಒಬ್ಬ ಆಟೋ ಚಾಲಕ, ಆಟೋ ಓಡಿಸ್ತೀನಿ. ನಮ್ಮ ಹತ್ರ ಬರೋ ಕಸ್ಟಮರ್ಗೆಲ್ಲ ನಾವು ಯಾವ ರೀತಿ ಒಂದು ಇದ್ ಮಾಡ್ತೀವಿ ಗೊತ್ತಾ, ಸೇವೆ ಮಾಡ್ತೀವಿ. ಅವ್ರು ನಿಲ್ಸೋದಾಗ್ಲಿ, ಏನಾದ್ ತೊಂದರೆ ಇದ್ರೆ ಅವ್ರ ನಿಲ್ಸೋದಾಗ್ಲಿ, ಇದೆಲ್ಲ ಮಾಡ್ತೀವಿ ಪೇಷಂಟ್ ಗಳನ್ನ. ಅಂದ್ರೆ ಅದು ಒಳ್ಳೆತನ ನಮ್ ಒಳಗಡೆಯಿಂದ ಬರ್ಬೇಕು ಸರ್. ಇನ್ನೊಬ್ಬ ತುಳಿಬೇಕು ಹೊಡಿಬೇಕು ಮಾಡ್ಬೇಕಲ್ಲ ಸರ್. ಇವರೆಲ್ಲ ಬೆಳೆದ್ರೆ ಸರ್ ಹೊಸ್ಬರ್ಗ್ ಅವಕಾಶನೂ ಕೊಡಲ್ಲ. ಧಮ್ಕಿಯಲ್ಲಿ ಕ್ಯಾಮ್ರಾಮನ್ ಗಳಿಗೆಲ್ಲ ನಿಲ್ಸೋದು, ಏ ಮಾಡ್ಬೇಡ ಅವನಿಗೆ ಸಿನಿಮಾ ಹಂಗಿಂಗ್ ಅನ್ನೋದು, ಇವರೇ ಬೆಳಿಬೇಕು ಅನ್ನೋದು ಆಂಬ್ ಅನ್ನೋದು ಇದೆಯಲ್ಲ ಸರ್, ಅದು ಎಕ್ಸ್ಟ್ರಾ ಮಾಡಿಸ್ತಾರ ಇವ್ರೆ. ರೌಡಿಸಮ್ ಉತ್ಪತ್ತಿ ಆಗುತ್ತೆ ಸರ್ ಇಂಥವರೆಲ್ಲ ಇದ್ರೆ ಕರ್ನಾಟಕದಲ್ಲಿ ಕೆಟ್ಟ ಹೆಸರಾಗ್ಬಿಡ್ತದೆ. ಎಷ್ಟು ಸರ್ ಒಂದ ಎರಡು ಸರ್ ಪ್ರಕರಣಗಳು, ಎಷ್ಟು ಪ್ರಕರಣಗಳು ಸರ್ ಇವ್ರದ್ದು. ಹೋಟ್ಲು ಸರ್ವರ್ ಹೊಡಿಯೋದಾಗಿಲ್ಲಿ, ಎಂಟಿ ಹೊಡಿಲ್ಲ ಅವ್ರ ಪರ್ಸನಲ್ ಅದು, ಬೇರೆ ಅಮಾಯಕನ್ನ ಹೊಡೆದ್ ಸಾಯಿಸ್ತಾವನಲ್ಲ ಸರ್ ಇವನು. ಎಷ್ಟು ಹೊಟ್ಟೆ ಬಿರುತ್ತದ ಗೊತ್ತಾ, ಅವ್ರ ತಾಯಿ ತಂದೆ ಗೋಲ್ಡ್ ನೋಡ್ತಾ ಇದ್ದಾರೆ. ನಂಗೆ ತುಂಬಾ ಮನಸ್ಸು ಒಂಥರ ಆಗುತ್ತೆ. ಇಂಥವ್ರಿಗೆ ಇದೇ ಶಿಕ್ಷೆ ಕೊಡ್ಬೇಕು ಅನಿಸ್ತದೆ. ಹೊಡೆದು 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 ಇವ್ನು ಯಾರು ಯಾವ್ದೋ ಒಂದ್ ಮೀಡಿಯಾದಲ್ಲಿ ಹೇಳ್ತಾನೆ ರೇಪ್ ಮಾಡೋದವ್ರಿಗೆ ಕಲ್ಲಲ್ಲಿ ಹೊಡೆದ್ ಸಾಯಿಸ್ಬೇಕು. ಇವನ್ಗೆ ಏನ್ ಮಾಡ್ಬೇಕು ಸರ್? ಈಗ ದರ್ಶನ್ ಹೇಳ್ತಾನೆ ಕಲ್ಲಲ್ಲಿ ಹೊಡೆದ್ ಸಾಯಿಸ್ಬೇಕಮ್ಮ ಅಂತ ಹೇಳ್ತಾನೆ ಮೀಡಿಯಾದಲ್ಲಿ. ಯಾವ್ದೋ ಯಾವ್ದೋ ಮೀಡಿಯಾದಲ್ಲಿ ಲೇಡೀಸ್ ಹೆಂಕರ್ ಕೇಳ್ತಾರೆ ಸರ್ ಇದಕ್ಕೇನ್ ಹೇಳ್ತೀರಾ ಅಂದಿದ್ದಕ್ಕೆ, ಕಲ್ತಲ್ಲೊಂದು ಹೊಡಿಸ್ಬೇಕು ಇವ್ರು ಮರ್ಡರ್ ಮಾಡೋನಲ್ಲ ಸರ್. ವಿಡಿಯೋ ಮುಖಾಂತರ ಆಚೆ ಬಂದಿದೆಯಲ್ಲ ಸರ್ ಇವ್ರು ಹೊಡಿಯೋದು, ದರ್ಶನ್ ಹೊಡಿಯೋದು ವಿಡಿಯೋ ಎಲ್ಲ ಆಚೆ ಬಿಟ್ಟಿದಾರಲ್ಲ ಸ್ವಲ್ಪ. ಇವಾಗ ಇವ್ರಿಗೆ ಏನ್ ಮಾಡ್ಬೇಕು? ಕಾನೂನು ಕಲ್ತ ಬಿಟ್ಟಿದಾರಲ್ಲ ಸರ್, ಆಚೆ ಬಿಟ್ಟಿದಾರ ಸರ್. ಒಂದ್ ವಿಡಿಯೋ ನೆನ್ನೆ ನೋಡಿದೆ ನಾನು, ಶೇರ್ ಮಾಡಿದೀನಿ ನನ್ನ ವಿಡಿಯೋದಲ್ಲಿ, ನನ್ನ ಫೇಸ್ಬುಕ್ ಅಲ್ಲ ಶೇರ್ ಮಾಡಿದೀನಿ. ಕಳ್ಸಿ ನನ್ಗೆ ಅದು ಹುಡುಕ್ಬೇಕು ಸರ್. ತುಂಬಾ ದಿನಕ್ಕೆ 20 ವಿಡಿಯೋ ಶೇರ್ ಮಾಡ್ತೇನೆ ಸರ್, 20-30 ವಿಡಿಯೋ ಅವ್ನಿಗೆ ಶೇರ್ ಆಗ್ತಾ ಇದ್ದೀನಿ. ದರ್ಶನ್ ನೋಡ್ತಾ ಇರೋದು ವಿಡಿಯೋ ಶೇರ್ ಮಾಡಿ ನನಗೆ. ಅದು ಹುಡುಕ್ತೀನಿ ಸರ್ ಸ್ವಲ್ಪ. ಇದೆ ಒಟ್ಟಲ್ಲಿ ಆಚೆ ಬಿಟ್ಟಿದ್ದಾರೆ, ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತೆ. ಪೊಲೀಸ್ ಪೊಲೀಸ್ ಹೇಳಿದೆಯಲ್ಲ ಸರ್ ಒಂದು ಆಡಿಯೋದಲ್ಲಿ, ವಿಡಿಯೋ ಸಮಸ್ಯೆ ಸಿಕ್ಕಿದೆ ದರ್ಶನ್ ಒಳ್ಳೆ ಕೋಳಿ ಮರಿ ಹೊಡೆದಂಗ್ ಹೊಡಿತಾನೆ ಅಂತ ಪೊಲೀಸ್ ಇಲಾಖೆನೆ ಹೇಳಿದೆಯಲ್ಲ ಸರ್. ಒಬ್ಬ ಫ್ರೆಂಡ್ಸ್ ಹತ್ರ ಯಾರತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅದು ವಿಡಿಯೋದಲ್ಲಿ ಅರ್ಧ ಅರ್ಥ ಇದೆಯಲ್ಲ ಸರ್. ಅದೆಲ್ಲ ಸುಳ್ಳ ಸರ್. ಹಾಗಾದ್ರೆ ಕೋಳಿ ಹೊಡೆದಂಗ್ ಹೊಡಿತಾನೆ, ಅದಕ್ಕೆ 1 ವರ್ಷ ಆಶೆ ಬರಲ್ಲ ಅವನು ಅಂತ ಹೇಳ್ತಾರ. ಹುಡುಗ್ರೆ ಎಷ್ಟು ಒಂದು ಪ್ರಕರಣ ಅಲ್ಲ ಸರ್ ನಾನು ತುಂಬಾ ನೋಡಿದ. ಅದಕ್ಕೆ ಈಗೂ ಆಗ್ಬಿಡ್ತ ಅಷ್ಟು ಮಾಡಿದ್ರು ತಾಟೆರೆ ಮಾಡಿದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಬಂತು. ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಳ್ಳೆ ಪರವಾಗಿಲ್ಲಪ್ಪ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದ್ರು ಅನ್ನೋದು ಒಂದು ವಿಷಯ ಇದೆ. ಕಾಟಾರ ಮಾಡಿದ್ಮೇಲೆ ಅವ್ರು ಮಾಡಿದ್ದೆಲ್ಲ ಮರ್ತೋಗ್ಬಿಟ್ಟಿದೆ. ಈಗೇನು ಈ ಮರ್ಡರ್ ಮಾಡಿದ ನನ್ಗೆ ತುಂಬಾ ಬೇಜಾರಾಗ್ಬಿಡುದು ಸರ್. ಅದಾದ್ಮೇಲೆ ಫುಲ್ ಬೇಜಾರಾಗ್ಬಿಡುದು, ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು ಸರ್. ಈ ಫ್ಯಾನ್ಸ್ ಸರ್ ಹೇಳ್ತಾ ಅಲ್ವಾ, ಒಳ್ಳೇದಕ್ಕೆ ಓಡಾಡ್ಲಿ ಪ್ರಾಣ ತಗೊಂಡ್ಬಿಡ್ಲಿ, ಬೇಕಾದ್ರೆ ಏ ನಾನು ಹೋಗ್ಬಿಡ್ತೀನಪ್ಪ ನಮ್ ಬಾಸ್ ಇಲ್ಲ ಇಂಥವ್ರು ಅಂತ. ಅಪ್ಪು ಅವ್ರಿಗೆ ಕಾಲ್ ಭಾಗ ಇಲ್ಲಲ್ಲ ಸರ್ ಇವರು. ಅಪ್ಪು ಮಾಡಿದ್ದು ವಿಡಿಯೋಗಳು ನೀವು ಅಪ್ಪುದು ಮಾಡಿದ್ರೆ, ನಾನ್ ನೋಡಿದೆ ವಿಡಿಯೋಗಳು ಎಷ್ಟು ಚೆನ್ನಾಗಿದ್ರು ಸರ್. ಎಂತ ಜನಗಳು ಎಂತ ಮಾತುಗಳು ಹೇಳ್ತಾರೆ ಇವ್ರ ಬಗ್ಗೆ. ನೀವು ಹೋಗ್ಲಿ ಸರ್, ನೆಕ್ಸ್ಟ್ ಮೀಟಿಂಗ್ ಹೋದಾಗೆಲ್ಲ ಕೆರೆದಾಗ ಹೊಡಿತಾರೆ. ಹೊಸಪೇಟೆಲ್ ಹೊಡೆದಿದ್ರು ಕೆರೆದಾಗ, ಮತ್ತೆ ನೆಕ್ಸ್ಟ್ ಎಲ್ಲಾದ್ರೂ ಹೋದ್ರೆ ಕೆರೆದಾಗೆ ಹೊಡಿತಾರೆ ಮೀಟಿಂಗ್ಗಳೆಲ್ಲ. ಅವ್ನಿಗೆ ಎಲ್ಲ ಮೀಟಿಂಗ್ ಹೋದ್ರೆ ಜನ ಬಿಡ್ತಾರ ಸರ್. ಈ ತರ ಎಲ್ಲ ಮಾಡಿ ನಾನು ಏನ್ ಮಾಡಿದ್ರು ಸರಿ ಅನ್ನೋಕೆ ನಮ್ ಕರ್ನಾಟಕ ಬಿಡಲ್ಲ ಸರ್.
ಯಾಕಂದ್ರೆ ನನ್ನಂತ ವ್ಯಕ್ತಿಗಳು ಎಲ್ಲಾ ಕಡೆ ಇದಾರೆ, ಅವ್ರದೇ ಆದಂತ ಮನಸ್ಸುಗಳು ಇದಾವೆ. ಇತರವ್ರನ್ನ ಬೆಳೆಸ್ಬಾರ್ದು, ಒಳ್ಳೆಯವ್ರನ್ನ ಬೆಳೆಸೋಣ ಅಂತ. ಇಂಥವನ್ನಿದ್ರೆ ಯಾರನ್ನ ಸರ್ ಬೆಳೆಸ್ತಾನೆ? ಎಷ್ಟು ಇನ್ನ ಮಣ್ಣಾಗಿ ಬಿಟ್ಟಿದಾರ ಅವ್ನ ಎಸ್ಟೇಟ್ ಅಲ್ಲಿ, ಅದ್ ಯಾರೋ ಒಂದ್ ಪ್ರೊಡ್ಯೂಸರ್ ಕಾಣ್ತಾ ಇಲ್ಲಂತೆ. ಇವ್ರ ಹತ್ರ ಏನೋ ಅಸ್ಟೆಂಡ್ ಮಾಡ್ತಿದ್ರಂತೆ, ಬಿಟ್ಟಿದಲ್ಲಿ ನೋಡ್ತಾ ಅವರು ಕಾಣ್ತಾ ಇಲ್ಲ, ಏನೋ ದುಡ್ಡದಲ್ಲಿ ಏನೋ ಮೋಸ ಆಗಿದೆ ಅಂತ ಹೇಳಿ ಒಂದ್ ವಿಡಿಯೋದಲ್ಲಿ ನೋಡಿದೆ. ಆ ವ್ಯಕ್ತಿ ಕಾಣ್ತಾ ಇಲ್ಲ ಈಗ. ಅವ್ರನ್ನು ಇದೇ ತರ ಎಲ್ಲಿ ಮೋರಿ ಜುತ್ತಾಕೋದ್ನು, ಎಲ್ಲಿ ಮುಚ್ಚಾಕೋಣ, ಎಷ್ಟು ಹಗರಣಗಳು ಇರ್ಬೋದು ಸರ್ ಒಳಗಡೆ. ಆ ಈ ಕಣ್ಣಗ್ ಬಂದಿರೋದ್ ಒಂದು, ಇನ್ನ ಒಳಗಡೆ ಯಾರನ್ನೆಲ್ಲ ಮುಚ್ಚಾಕಿರ್ಬೋದು ಸರ್ ಫಾರ್ಮ್ ಹೌಸ್ ಅಲ್ಲೆಲ್ಲ ಹುಡುಕಿದ್ರೆ ಒಂದೊಂದೊಂದೊಂದೇ ಸಿಗಾಕೋಬಹುದು, ಇನ್ನ ಎಷ್ಟಿರ್ಬೋದು ಇವನ್ ಬಗ್ಗೆ. ಇಂತ ವ್ಯಕ್ತಿಗಳನ್ನೆಲ್ಲ ಕರ್ನಾಟಕದಲ್ಲಿ ಇರ್ಸೋದೇ ದೊಡ್ಡ ತಪ್ಪು ಸರ್. ನಾವು ಬೆಳೆಸ್ಬಾರ್ದು ಸರ್. ಯಾಕೆ ಸರ್ ಬೆಳೆಸ್ಬೇಕು? ನಮ್ ದುಡ್ಡು ಕೊಟ್ಟೆ ನಮ್ ದುಡ್ಡಿಂದ ಸರ್ ಬದುಕ್ತಾ ಇರೋದು. ಜನಗಳು ಸಾಮಾನ್ಯ ಜನರು ಹೋಗಿ ಪಿಕ್ಚರ್ ನೋಡಿದ್ರೆ ಮಾತ್ರ ಅದು ಕುಬೇರರು ನೋಡಲ್ಲ ಅವ್ನ ಪಿಕ್ಚರ್. ನಾವು ಬಡವ್ರು ಹೋಗಿ ಪಿಕ್ಚರ್ ನೋಡಿದ್ರಲ್ಲ ಸರ್ ಇವನು ಅವ್ನು ಬದುಕೋದು. ಶ್ರೀಮಂತರು ಹೋಗಿ ನೋಡ್ತಾರ ಸರ್ ಥಿಯೇಟರ್ಗೆ, ನಮ್ಮಂತ ಬಡವರೇ ಹೋಗಿ 100 ರೂಪಾಯಿ 500 ರೂಪಾಯಿ ಕೊಟ್ಟು ಹೋಗಿ ನೋಡೋದು. ಕಾಟಾರಿಗೆ ನಮ್ ಫ್ಯಾಮಿಲಿ ಫುಲ್ ನೋಡ್ಕೊಂಡ್ ಬಂದಿದ್ವಿ ಸರ್ ಕಾಟಾರಿಗೆ. ಚೆನ್ನಾಗಿದೆ ಅಂತ ನಾನು ಓಪನಿಂಗ್ ಕೊಟ್ಟೆ. ನಮ್ ಫ್ರೆಂಡ್ಗಳೆಲ್ಲ ಹೋಗಿ ಬಂದ್ರು, ಒಳ್ಳೆ ಚೆನ್ನಾಗಿದೆ ಪರವಾಗಿಲ್ಲ ಅಂದ್ರು. ಹೋಗಿ ಒಳ್ಳೇದ್ ಮಾಡ್ಲಿ ಸರ್, ಒಳ್ಳೆ ವಿಚಾರಗಳಕ್ಕೆ ನಾವೇ ಬೆಂಬಲ ಕೊಡ್ತೀವಿ. ಬೇಕಾದ್ರೆ ಈ ಸರ್ ಕೆಟ್ಟದೆಲ್ಲ ಮಾಡಿ ಸಮಾಜದಲ್ಲಿ ದುಡ್ಡು ಮಾಡ್ಬೇಕು ಅಂತಿಲ್ಲ ಸರ್. ಒಳ್ಳೇದ್ ಮಾಡ್ಬೇಕು. ಕೋಟಿ ಇದ್ರೆ ಸರ್ ಅವನಿಗಿರುತ್ತೆ. ನಾವು 10 ರೂಪಾಯಿ ದುಡಿದ್ರು ಮಾನ ಮರ್ಯಾದಿಂದ ಬದುಕ್ತೀವಿ. ಈಗ ನಾನು ಆಟೋ ಓಡಿಸೋಣ ಸರ್, ನಮ್ಗೆ ಆದಂತ ಕೆಲವು ಜನ ಇದಾರೆ. ನಮ್ ಯಾರಾದ್ರೂ ಕೆಟ್ಟವ್ರು ಅಂದ್ಲಿ ಸರ್ ನಮ್ಮ ಇದರಲ್ಲೇ. ನಮ್ಗೊಂದು ಅಷ್ಟು ಜನ ಗೊತ್ತಿರುತ್ತಲ್ಲ, ನಮ್ಮನ್ನ ಯಾರಾದ್ರೂ ಕೆಟ್ಟವ್ರು ಅಂದ್ಲಿ. ಯಾಕಂದ್ರೆ ನಾವು ಆ ಸರ್ ಬೆಳ್ಕೊಂತೀವಿ ಸರ್ ಜನಗಳ ಹತ್ರ. ಮತ್ತೆ ನನಗ್ ಕುಮ್ಮಕ್ ಕೊಡ್ತಾ ಇರೋದು ಯಾಕೆ ಇವಾಗ ಲಕ್ಷ್ಮಿಕಾಂತ್ ಸರ್? ಕುಮ್ಮಕ್ಕಲ್ಲ, ನಿಮಗೂ ಒಂದು ಇದ್ ಮಾಡಿದ್ರಲ್ಲ ಸರ್. ಅವಾಗ ಎಷ್ಟು ಇದ್ ಮಾಡಿದ್ರು, ಬಾಡಿ ಗಾರ್ಡ್ಗಳನ್ನೆಲ್ಲ ಬಿಟ್ಟು ನಿಮಗೆ ಒಂದ್ ಇದ್ ಮಾಡಿದ್ರು. ನಾವು ವಿಡಿಯೋ ನೋಡಿದ್ದೆ. ಈ ಟೈಮಲ್ಲಿ ನಿಮ್ಮಂತವ್ರು ಧ್ವನಿ ಆಗ್ಬೇಕು ಅಂತ ಸರ್. ಕುಮ್ಮಕ್ಕಲ್ಲ ಇದು, ನಿಮ್ಮಂತವ್ರು ಧ್ವನಿ ಹಿಡಿಬೇಕು ಅದು ಹೇಳ್ತಾ ಇರೋದು. ಅದೇ ಬೇರೆಯವ್ರಿಗೆ ಬೆಕ್ಕಂತಾರ ಇರೋರಿಗೆಲ್ಲ ನಾನು ಹೇಳಲ್ಲ, ನಿಮ್ಮಂತ ರೈಸ್ ಇರೋರ್ ಬರ್ಬೇಕು. ಅವಾಗೆ ನಮ್ಗೆ ಒಂದ್ ಖುಷಿ. ಯಾರು ಧ್ವನಿ ಎತ್ತಲ್ಲ ಸರ್ ಹೆಚ್ಚಾಗಿ, ಯಾರೋ ಒಂದ್ 2 ಚಾನಲ್ ಎತ್ತಾ ಇದಾರೆ ಅದ್ ಸೆಕೆಂಡ್ರಿ. ಬಟ್ ನಿಮ್ಮಂತವ್ರೆಲ್ಲ ಮುಂದೆ ಬಂದ್ರೇನೆ ಇಂಥವ್ರೆಲ್ಲ ಅಡಗೋದು, ಇಲ್ಲಾಂದ್ರೆ ಅಡಗಲ್ಲ ಸರ್. ಇವ್ರಿಗೆ ಎದ್ರಕೊಂಡು ಕುತ್ಕೊಂಡ್ರೆ ನಾಳೆ ಇನ್ನ ಇವ್ರು ರೌಡಿ ಜಾಮ್ಗಳು ಮತ್ತೆ ಕರ್ನಾಟಕದ ಬದುಕಕ್ ಬಿಡಲ್ಲ. ಇದು ಕುಮ್ಮತ್ ಅನ್ಕೋಬೇಡಿ, ನಿಮ್ಮಂತವ್ರು ಧ್ವನಿ ಆಗ್ಬೇಕು. ಜೀವನದಲ್ಲಿ ಹೆದ್ರೋ ಸೀನ್ ಎಲ್ಲ ನನ್ ಬದುಕಲ್ಲಿ ಇಲ್ಲ. ಆದ್ರೆ ಅವತ್ತು ನಡೆದಿದ್ದು ನಡೆದೋಯ್ತು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾಯ್ತು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ CCP ಆಫೀಸ್ ಅಲ್ಲಿ, ಅದೇನ್ ಮಾಡ್ಬೇಕು ಮಾಡ್ದೆ, ಕಾನೂನು ರೀತಿಯಿಂದ ಮಾಡಿ ಎಲ್ಲ ಮುಗೀತು. ಬಟ್ ಅದನ್ನ ಇವಾಗ ಇಳಿಯೋದು ನನಗೆ ಶೋಭೆ ತರುವಂತದ್ದಲ್ಲ ಅಂತ ಅನ್ಸ್ತದಪ್ಪ. ಶೋಭೆ ಅಲ್ಲ ಸರ್, ಈಗ ನಿಮ್ಗೆ ಅವಾಗ ಏನೋ ಪಾಪ ನಾನ್ ಅನ್ಕೊಂಡೆ, ನೋಡಿ ಇವ್ರೆಲ್ಲ ಇದು ಮಾಡಿ ಪಾಪ ಈ ತರ ಇದು ಮಾಡ್ತಾ ಇದಾರೆ ಇವರಿಗೆ ಅಂತ ಒಂದು ಇದಾಯ್ತು. ಅಂದ್ರೆ ಇವಾಗ ನಿಮ್ಗೆ ಯಾವ್ದು ಹೆದರಿಕೆ ಇರಲ್ಲ, ಒಳಗಿದಾನೆ ಆಚೆ ಇದ್ರೆ ಅದು ಏನೋ ಪಾಪ. ತುಂಬಾ ಜನ ಈಗ ಹಂಗೆ ಸರ್ ಇದು ತಿಳ್ಕೊಂಡ್ರದು, ಆಚೆ ಬಂದು ನನಗೇನದು ಮತ್ತೆ ತೊಂದರೆ ಕೊಡ್ತಾನೆ ಅಂತ. ಇವ್ರಿಗೆಲ್ಲ ಎದುರ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಸರ್? ಮುಂದೆ ಸಮಾಜ ಹೇಗ್ ಸರ್ ಬೆಳೆಯೋದು? ಇವ್ಪಿಳಿಗಿದೆ ಸರ್ ಅವ್ನ್ ಕಲ್ಸ್ಕೊಟ್ರು ದರ್ಶನ ಹೇಳಿ, ಒಳ್ಳೇದ್ ಹೇಳ್ಕೊಳ್ಳಿ ಸರ್, ಖುಷಿ ಆಗುತ್ತೆ ನಮ್ಗುನು. ಈ ತರ ಎಲ್ಲ ಮಾಡೋದು ನನ್ಗೆ ಇಡ್ಸಲ್ಲ. ಅದಕ್ಕೆ ನಿಮಗ್ ಫೋನ್ ಮಾಡಿದ್ ನಾನು. ತುಂಬಾ ತಂಬ್ಕೋಬೇಡಿ, ನಾನ್ ಹೇಳ್ತಾ ಇರೋದು ನಿಮ್ಮಂತರ್ ಧ್ವನಿ ಆಗ್ಬೇಕು, ಈ ಟೈಮಲ್ಲಿ ರೈಸ್ ಆಗ್ಬೇಕು. ಅಲ್ಲ ಜನಕ್ಕೆ ಬುದ್ಧಿ ಹೇಳಿ. ಈ ಫ್ಯಾನ್ಸ್ ಕಿಚ್ಚಾಡ್ತಾರಲ್ಲ ಸರ್, ಏನ್ ಮಾಡಿದ್ರು ಸರಿ ಇರ್ತಾರಲ್ಲ ಅಂತವ್ರ ಬುದ್ಧಿ ಹೇಳಿ ನೋಡಿ. ಅವನಿಂದ 2 ಪಲ್ಲಿ ಆಯ್ತು, ಆ ಹುಡುಗನ ಅರೆಸ್ಟ್ ಮಾಡಿದ್ರು. ಅವ್ರು ಯಾರು ತಂದೆ ತೀರೋಗಿದಾರೆ ನಿನ್ನೆ ಅಟೆಂಡೆನ್ಸ್ ಆಗಿ. ಇದೆಲ್ಲ ಕಾರಣ ಯಾರು ಸರ್? ಕಾರಣ ಕರ್ತ ಇವರೇ ತಾನ ದರ್ಶನ ಅಲ್ವಾ? ಒಳ್ಳೇದನ್ನ ಹೇಳಿದ್ರೆ ಅವತ್ತೇ ಒಂದ್ ಮಾತು ಹೇಳಿ ಒಂದ್ ಚೆನ್ನಾಗ್ ಹೊರಗ್ರೆ ಅಪ್ಪೆ ಈ ತರ ಮಾಡ್ಬೇಡ ಅಂದ್ರೆ ದೊಡ್ಡ ಮನುಷ್ಯ ಆಗ್ಬಿಡ್ತಿದ್ದ. ಒಂದೇ ಒಂದ್ ಮಾತು ಅಪ್ಪೆ ಈ ತರ ಮಾಡ್ಬೇಡ ನೀನು ನೆಕ್ಸ್ಟ್ ಆಯ್ತಾ ಹೋಯ್ತಾರ ಊರಿಗೆ ಅಂತ ಹೇಳ್ಬಿಟ್ಟು ಎದ್ರು ಕಳ್ಸ್ಬಿಟ್ಟಿದ್ರೆ ಅವ್ ಮಾಡ್ತಾನೆ ಇರ್ತಿದ್ದ. ಅಯ್ಯ ದರ್ಶನ್ ನಮ್ಗೆ ಹೇಳಿದಾರೆ ಅವ್ರಿಗೊಂದ್ ಬೆಲೆ ಕೊಡೋಣ ದೊಡ್ಡ ಹೀರೋ ಅಂತ ಹೊರಟೋಗ್ಬಿಡೋದು ಸರ್. ಈ ಪ್ರಾಣನೂ ಹೋಗ್ತಿರಲ್ಲ, ಹೆಣ ಹೊಡೆದಂಗ್ ಹೊಡೆದು ಏನ್ ಸರ್ ಇದು? ಅದು ಒಂದ್ಸರಿ ಹೊಡೆದೀವ ತೆಗ್ದವ್ರ ಸರ್, ಹೊಡೆದು 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 ಮ್ಯಾಗ ಹೊಡೆದಂಗೆ ಚರಂಡಿಗೆ ತಕ್ಕವ್ರಲ್ಲ ಸರ್. ನಮ್ ತಾಯಿಗಳು ಎಲ್ಲ ನೋಡ್ಗ ನನ್ ಇದೆ ಅಪ್ಪ, ಬಹಳ ಬೇಜಾರು ಸರ್ ನೋಡಿ. ನೆನ್ಸ್ಕೊಳಕ್ಕೂ ಬೇಜಾರ, ಈ ತರ ಯಾರಿಗೂ ಆಗ್ಬಾರ್ದು ಅಂತ. ಅವ್ರ ತಾಯಿ ನೋವು ನೋಡ್ಬೇಕು, ತಂದೆ ನೋವು ನೋಡ್ಬೇಕು. ಆ ಮಗು ಹುಟ್ಟಿದ ಕೂಡಲೇ ನಮ್ಮಪ್ಪ ಯಾರು, ನಮ್ಮಪ್ಪ ದರ್ಶನ್ ನೋಡುತ್ತಾ ಇರ್ತಾರ ಅಂತ ಯಾರಾದ್ರೂ ಮಕ್ಳು ಹೇಳಿದ್ರೆ ನಾಳೆ ಯಾವ ತರ ಇರುತ್ತೆ? ಆ ಮಗನು ಸೆಡ್ ತೀರ್ಸ್ಕೋಬಾರ್ದು ನಾಳೆ. ಗಂಡ ಹೆಣ್ಣು ಆದ್ರೆ ನಮ್ಮಪ್ಪನ ಹೊಡೆದ್ರಲ್ಲ ಈ ನನ್ ಮಗ ಅಂತ ಹೇಳಿ ನಾಳೆ ಸೆಡ್ ತೀರ್ಸ್ಕೊಂತದ್ರು. ಒಳ್ಳೆ ವ್ಯಕ್ತಿತ್ವ ಆದ್ರೆ ಅವ್ರು ಬೇರೆ ರೀತಿಯಲ್ಲಿ ಹೊರಟೋಗ್ತಾರೆ. ಅವ್ರು ಯಾರು ನನ್ನಂತವ್ರಾದ್ರೆ ಸೇಡ್ ಪಕ್ಕ ತೀರ್ಸ್ಕೊಂತೀವಿ ಸರ್. ಅದ ಆ ತರ ಎಲ್ಲ ಬಿಡಲ್ಲ, ಸೇಡಕ್ ಸೇಡು. ಕಾಲು 10 ವರ್ಷ ಆದ್ರೂ ಕಾಲು ಹೊಡಿತಾರೆ ಸರ್ ಈ ತರ ಮಾಡಿದ್ರೆ. ರೌಡಿ ಹಿಂದಿನ ಕಾಲ ರೌಡಿಗಳು ಹಂಗೆ ಅಲ್ವಾ? ಕಾದು ಕಾದು ಹೊಡಿಯೋರು.
ನಮ್ಮ ನಮ್ಮ ಅಣ್ಣಂದು ತಮ್ಮಂದು ಹೊಡೆದ್ಬಿಟ್ರೆ ಸಾರು ಭಾಷೆ ಬಂದಾಟಿಗೆ ಹೊಡೆಯೋರು. ಸೆಂಟ್ರಲ್ ಜೈಲ್ ಹತ್ರ ಹೊಡೆದವ್ರು ಸರ್, ಎಷ್ಟೋ ಸರಿ ಸೆಂಟ್ರಲ್ ಜೈಲ್ ಅಲ್ಲಿ ರಿಲೀಸ್ ಆಗ್ತಿದ್ದಂಗೆ ಹೊಡೆದವ್ರು. ಹೋಟ್ಲ್ ಅಲ್ಲಿ ತಿಂದಿಕ್ಕಿನ ಹೊತ್ತು ಹೊಡ್ತಾ ಇರ್ತಾರೆ. ಎಷ್ಟು ಬಾಡಿ ಫಿಲ್ಟರ್ ಅಂತೀರಿ ಅಂತ ಸರ್ ಹೊಡಿಬೇಕಂತ ಪ್ಲಾನ್ ಮಾಡಿದ್ರೆ ವಾಯಿಡಾದಲ್ಲಿ ಹೊಡಿಬಹುದು. ಈಗಿರೋ ಟೆಕ್ನಾಲಜಿಗೆ 20 ಜನ ಸೆಕ್ಯೂರಿಟರ್ ಇದ್ದಾರೆ, 100 ಜನ ಇದ್ದಾರೆ ಸರ್, ಹೊಡಿಬೇಕಂತ ಮನಸ್ಸು ಫಿಕ್ಸ್ ಮಾಡಿದ್ರೆ ಹೊಡೆದ್ ಬಿಸಾಕ್ತಾರೆ. ಒಳ್ಳೇದ್ ಮಾಡಿದ್ರೆ ಉಳ್ಕೊಂತಾನೆ, ಇದೇ ತರ ಮಾಡ್ತಾ ಇದ್ರೆ ಯಾರೋ ಒಬ್ರು ಹೊಡೆದ್ ಬಿಸಾಕ್ತಾರೆ. ಮತ್ತೆ ಒಳ್ಳೇದಕ್ಕೆ ಕಾಲ ಇದೆ, ಇಲ್ಲ ಕೆಟ್ಟದ ಕಾಲ ಇಲ್ಲ ಸರ್. ಅವ್ರು ಅನ್ಕೊಂಡಿರ್ಬೋದು ನಾನು ಏನ್ ಬೇಕ ಮಾಡ್ಬೋದು, ನನ್ನ ಹತ್ರ ಕಾರ್ಗಳವೆ, ಹಣ ಇದೆ, ಬಲ ಇದೆ, ಇವೆಲ್ಲ ವೇಸ್ಟ್ ಸರ್. ಒಳ್ಳೇದ್ ಮಾಡಿದ್ರೆ 4 ಜನ ಉಗುಳ್ತಾರೆ, ಇದೆಲ್ಲ ಮಾಡೋದ್ ವೇಸ್ಟ್ ಸರ್. ನನಗ್ ಬಹಳ ಬೇಸರ ಆಗಿ ನಿಮ್ಗೆ ಕಾಲ್ ಮಾಡಿದ್ದೆ. ಸರಿ ಲಕ್ಷ್ಮೀಕಾಂತ್, ಓಕೆ, ನಾನು ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ. ಓಕೆ ಓಕೆ.